हाय हेलो फ्रेंड्स, आई एम श्रीधर फ्रॉम कन्नड टेक सपोर्ट। ಈ ಒಂದು ವಿಡಿಯೋನಲ್ಲಿ ನಿಮಗೆ ಫ್ಲಿಪ್ಕಾರ್ಟ್ ನಿಂದ ನೀವು ಪ್ರಾಡಕ್ಟ್ ನ ಆರ್ಡರ್ ಮಾಡ್ತೀರಾ, ಅದರಲ್ಲಿ ನೀವು 500 ರೂಪಾಯಿಗಿಂತ ಕಮ್ಮಿ ಬೆಲೆಯ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ರೆ ನೀವು 500 ರೂಪಾಯಿಗಿಂತ ಜಾಸ್ತಿ ಬೆಲೆಯ ಪ್ರಾಡಕ್ಟ್ ನ ಖರೀದಿ ಮಾಡಿ ಅದರೊಂದಿಗೆ ನೀವು ಫ್ರೀ ಡೆಲಿವರಿಯನ್ನು ಪಡೆದುಕೊಳ್ಳಿ ಅಂತ ಕೊಟ್ಟಿರ್ತಾರೆ। ಡೆಲಿವರಿ ಚಾರ್ಜ್ ನ ಕಟ್ ಮಾಡ್ತೀವಿ ಅಂತ ಕೊಟ್ಟಿರ್ತಾರೆ। ಅದನ್ನು ನೀವು 500 ರೂಪಾಯಿಗಿಂತ ಕಡಿಮೆ ಪ್ರಾಡಕ್ಟ್ ನ ತಗೊಂಡ್ರು ನಿಮಗೆ ಡೆಲಿವರಿ ಚಾರ್ಜ್ ಇರಬಾರದು ಅಂದ್ರೆ ನೀವು ಯಾವ ಟ್ರಿಕ್ ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಮೊದಲು ನೀವು ಫ್ಲಿಪ್ಕಾರ್ಟ್ ಓಪನ್ ಮಾಡಿ, ನಂತರ ನಿಮ್ಮ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ। ನಾನು ನನ್ನ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ। ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ। ನಂತರ ನೀವು ಇಲ್ಲಿ ಆಡ್ ಟು ಕಾರ್ಟ್ ಅಂತ ಕಾಣ್ತಾ ಇದೆ ಅಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು। ಆಡ್ ಟು ಕಾರ್ಟ್ ಅಂತ ಕಂಡ ನಂತರ ಈ ರೀತಿಯಾಗಿ ಕಾರ್ಟ್ ಗೆ ಅದು ಆಡ್ ಆಗುತ್ತೆ। ನಂತರ ನೀವು ಯಾವುದೇ ಒಂದು ಬೇರೆ ಐಟಂ ಕೂಡ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಕಾರ್ಟ್ಗೆ ಹಾಕಿ ಹೀಗೆ ಫ್ರೀ ಡೆಲಿವರಿ ಆನ್ ಆರ್ಡರ್ ಓವರ್ 499 ರುಪೀಸ್ ಅಂತ ಇದೆಯಲ್ಲ, ಹಾಗೆ ಇದು ಬೇರೆ ಇದು ಸೆಟ್ಟು ಬೇರೆದನ್ನು ಕಾರ್ಟ್ಗೆ ಹಾಕ್ತಾ ಇದ್ದೀನಿ। ಈಗ ಎರಡು ಕಾರ್ಟ್ಗೆ ಹೋಗಿದ್ದು, ಈಗ ಗೋ ಟು ಕಾರ್ಟ್ ಅಂತ ಪ್ರೆಸ್ ಮಾಡ್ತೀನಿ। ಈಗ ಇಲ್ಲಿ ರಿಫ್ರೆಶ್ ಮಾಡಿ ನೋಡ್ಬೋದು, ಎರಡು ಐಟಮ್ ಕೂಡ ಕಾರ್ಟ್ಗೆ ಹೋಗಿದೆ, 845 ಟೋಟಲ್ ರುಪೀಸ್ ಆಗಿದೆ। ಇಲ್ಲಿ ನೀವು ಕಾಣ್ತಾ ಇರ್ಬೋದು ಇಲ್ಲಿ ಡೆಲಿವರಿ ಚಾರ್ಜಸ್ ಫ್ರೀ ಅಂತ ಕೊಟ್ಟಿದ್ದಾರೆ। ಈಗ ನೀವು ಏನು ಮಾಡಬೇಕಂದ್ರೆ ಎರಡು ಸೇರಿಸಿ ಆರ್ಡರ್ ಮಾಡಬೇಕು, ನೀವು ಟೆನ್ಷನ್ ಪಡೆಯೋದು ಬೇಡ। ನಂತರ ನೀವು ಒಂದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು। ಈಗ ಪ್ಲೇಸ್ ಆರ್ಡರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನಾನು ಆರ್ಡರ್ನ ಮಾಡ್ತೀನಿ। ಓಕೆ ಫ್ರೆಂಡ್ಸ್, ನಾನೀಗ ಆರ್ಡರ್ ಮಾಡಿದ್ದೀನಿ, ನೋಡ್ಬೋದು ವೆರಿಫಿಕೇಶನ್ ಆಗ್ತಾ ಇದೆ। ಈಗ ಆರ್ಡರ್ ಕನ್ಫರ್ಮ್ ಆಗಿದೆ, ನೋಡ್ಬೋದು ಫ್ರೆಂಡ್ಸ್ 16 ಸೂಪರ್ ಕಾಯಿನ್ಸ್ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ। ನಂತರ ನಾವೀಗ ಬ್ಯಾಕ್ ಬರಬೇಕು, ಮೈ ಆರ್ಡರ್ ಸೆಕ್ಷನ್ಗೆ ಬಂದಿದ್ದೀವಿ ಈಗ। ನಂತರ ನಿಮಗೆ ಯಾವ ಪ್ರಾಡಕ್ಟ್ ಬೇಡ ಅಂತ ಇದೆಯಲ್ಲ, ಆ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕ್ಯಾನ್ಸಲ್ ಅಂತ ಕೊಡಬೇಕು। ನೋಡಿ ಫ್ರೆಂಡ್ಸ್, ನಾನೀಗ ಕ್ಯಾನ್ಸಲ್ ಅಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗೆ ಕ್ಯಾನ್ಸಲ್ ಅಂತ ಕಾಣ್ತಾ ಇದೆ, ಇಲ್ಲಿ 422 ರುಪೀಸ್ನ ಇದನ್ನು ಕ್ಯಾನ್ಸಲ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು। ನಂತರ ನೀವು ರೀಸನ್ನ ಯಾವುದಾದ್ರೂ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಐ ವಾಂಟ್ ಚೇಂಜ್ ಮೈ ಫೋನ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ತೀನಿ। ಕಮೆಂಟಲ್ಲಿ ಒಟ್ಟು ಏನಾದರೂ ಬರಿಬೇಕು, ನಾನು ಏನಾದರೂ ಒಂದು ಬರೆದಿದ್ದೀನಿ, ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕೊಡ್ತಾರೆ, ಆಯಿತು ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆರ್ಡರ್ ಅಂತ ಕೆಳಗೆ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು। ಆಯಿತು, ಈಗ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ನಂತರ ನೀವು ನೋಡ್ಬೋದು ರಿಫ್ರೆಶ್ ಮಾಡಿ ಒಂದ್ಸಲ। ರಿಫ್ರೆಶ್ ಮಾಡಿದ ನಂತರ ಈ ಪ್ರಾಡಕ್ಟ್ನ ನೀವು ನಿಮಗೆ ಯಾವುದೇ ರೀತಿಯಾದ ಡೆಲಿವರಿ ಚಾರ್ಜ್ ಇಲ್ಲದೆ 423 ರುಪೀಸ್ಗೆ ನೀವು ಪಡೆದುಕೊಳ್ಳಬಹುದು। ನೋಡಿ ಈ ಆರ್ಡರ್ನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಕ್ಯಾನ್ಸಲ್ಡ್ ಅಂತ, ಕ್ಯಾನ್ಸಲ್ ಕನ್ಫರ್ಮ್ ಆಗಿದೆ। ಇಷ್ಟನ್ನು ಮಾಡುವ ಮೂಲಕ ನೀವು 499ಕ್ಕಿಂತ ಜಾಸ್ತಿ ರುಪೀಸ್ನದ್ದು ಐಟಮ್ ಅಲ್ಲದಿದ್ದರೂ ನೀವು ಫ್ರೀ ಡೆಲಿವರಿನ ಪಡೆದುಕೊಳ್ಬೋದು। ಈ ವಿಡಿಯೋನ ನೋಡಿ ನೀವು ಇಷ್ಟು ಕಲಿತುಕೊಂಡ್ರಿ ಅಂತ ನಾನು ಈ ತಿಳಿದುಕೊಂಡಿದ್ದೇನೆ। ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್।